ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಚೆನ್ನಾಗಿರಲಿ ಅಂತ ದೇವ್ರನಲ್ಲಿ ಪ್ರಾರ್ಥಿಸ್ತಾ, ಇವತ್ತಿನ ವಿಡಿಯೋ ನುಗ್ಗೆಕಾಯಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಪಕ್ಕ ಹಳ್ಳಿ ಸ್ಟೈಲು, ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ ಈ ರೆಸಿಪಿ. ನಿಮಗೆ ಮುದ್ದೆ ಮತ್ತು ಅನ್ನಕ್ಕೆ ಕೂಡ ತುಂಬಾ ಸೂಪರ್ ಕಾಂಬಿನೇಷನ್ನು. ಫಸ್ಟ್ ನಾನಿಲ್ಲಿ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆ ಜೊತೆ 2 ಟೊಮೆಟೊ, 2 ಆಲೂಗಡ್ಡೆ ಇವೆರಡನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನುಗ್ಗೆಕಾಯಿ ಮೇನು ಇದನ್ನು ಉದ್ದುದ್ದಕ್ಕೆ ಹಚ್ಚಿದ್ದೀನಿ. ನೀವು ಬೇಕಿದ್ದರೆ ಸಣ್ಣ ಸಣ್ಣ ಕೂಡ ತಗೊಬೋದು. ನಿಮಗೆ ಇದರಲ್ಲಿ ಒಂದು ವಿಷಯ ಹೇಳಬೇಕು, ಏನಂದರೆ ಮೇಲೆ ಇರುತ್ತಲ್ಲ ನಾರು, ಕೆಲವರು ನಾರು ತೆಗಿತಾರೆ, ಯಾಕಂದರೆ ಆ ನಾರನ್ನು ತೆಗಿಬಾರ್ದು. ನಾವು ನುಗ್ಗೆಕಾಯಿ ಏನು ತಿಂತೀವಿ ಆ ಪೌಷ್ಟಿಕಾಂಶ ಎಲ್ಲವೂ ಕೂಡ ಆ ನಾರಿನಲ್ಲೇ ಇರುತ್ತೆ. ಹಾಗೆಯೇ ನಾವು ನಾರು ತೆಗೆದ್ರೆ ಬೇಗ ನುಣ್ಣಗಾಗ್ಬಿಡುತ್ತೆ ಸಾಂಬಾರ್ನಲ್ಲಿ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾರನ್ನು ತೆಗಿಬೇಡಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಕರಿಬೇವನ್ನು ಹಾಕಿ, ಹಾಗೆಯೇ 1 ಸ್ಪೂನ್ ಆಗೋಷ್ಟು ಜೀರಿಗೆ. ಜೀರಿಗೆ ಹಾಕಿದಾದಮೇಲೆ 1 ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ, ಇದು ಮನೆಯಲ್ಲೇ ಮಾಡಿರೋದು. ಸಾಂಬಾರ್ ಪುಡಿ ಆದಮೇಲೆ 1 ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ 1-2 ವಿಷಲನ್ನು ಹಾಕ್ಸ್ಕೊತಿದ್ದೀನಿ. ನೀವು ಬೇಕಿದ್ರೆ ಹಾಗೆ ಕೂಡ ಬೇಯಿಸ್ಕೊಬೋದು. ತುಂಬ ಅರ್ಜೆಂಟ್ ಇದೆ ಅನ್ನೋದಾದರೆ ನೀವು ಕುಕ್ಕರ್ನಲ್ಲಿ ಬೇಗ ಮಾಡ್ಕೊಬೋದು. ಈಗ ಖಾರಕ್ಕೆ 1 ಸ್ವಲ್ಪ ಈರುಳ್ಳಿ, ಹಾಗೆಯೇ 1 ಅರ್ಧ ಟೊಮೆಟೊ, 1 ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು. ನೀವು ಇದ್ರ ಜೊತೆ ಸಾಂಬಾರ್ ಪುಡಿ ಖಾರ ಇಲ್ಲ ಅನ್ನೋದಾದರೆ ನೀವು ಒಣಮೆಣಸಿನ್ಕಾಯಿ ಕೂಡ ತೊಗೊಬೋದು. ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಜೊತೆ ಉರಿದಿರೋಂಥ ಗಸಗಸೆ, ಬಿಳಿ ಎಳ್ಳು, ಹಾಗೆಯೇ ಉರಿದಿರೋಂಥ ಅಕ್ಕಿ. ಎಣ್ಣೆ ಸ್ವಲ್ಪ ಕಾದಿದ ಆದಮೇಲೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಬೇಕು. ನಾವು ಅಕ್ಕಿ ಹಾಗೆಯೇ ಗಸಗಸೆ ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟು ತುಂಬಾ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ, ಇದಕ್ಕೆ ನೀವು ಫ್ರೈ ಮಾಡ್ಕೊಳೋ ಆಗಲೇ ಬೇಕಾದರೆ ಒಣಮೆಣಸಿನ್ಕಾಯನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಬೋದು. ನಾನು ಇಲ್ಲಿ ಸಾಂಬಾರ್ ಪುಡಿ ಖಾರ ಇರೋದ್ರಿಂದ ನಾನು ಕಮ್ಮಿಯಾಗಿ ಬಳಸ್ತಿದ್ದೀನಿ. ಖಾರಕ್ಕೆ 1 ಸ್ಪೂನು, ಹಾಗೆಯೇ ಬೇಯೋದಕ್ಕೆ 1 ಸ್ಪೂನು, 2 ಸ್ಪೂನ್ ಸಾಂಬಾರ್ ಪುಡಿಯನ್ನು ಬಳಸಿದ್ದೀನಿ. ನೀವು ಬೇಕಿದ್ರೆ ಸಾಂಬಾರ್ ಪುಡಿಯನ್ನು ಕಮ್ಮಿ ಯೂಸ್ ಮಾಡಿ ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಬೋದು. ತುಂಬ ಈಸಿ, ಹಾಗೆಯೇ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಅನ್ನಕ್ಕೆ ಸಾಂಬಾರಕ್ಕೆ, ಹಾಗೆ ಮುದ್ದೆ ಸಾಂಬಾರು ಕೂಡ ಸೂಪರಾಗಿರುತ್ತೆ. ಇದಕ್ಕೆ ಮತ್ತೆ ರಸಂ ಪೌಡ್ರನ್ನು ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ತುಂಬಾ ಟೇಸ್ಟ್ ಬರುತ್ತೆ ಈ ರಸಂ ಪೌಡ್ರನ್ನು ಸಾಂಬಾರು ಯೂಸ್ ಮಾಡೋದ್ರಿಂದ. ನೀವು ರಸಂ ಪೌಡ್ರು ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅನ್ನೋದೇನಿಲ್ಲ. ಇದು ಕುದಿಯೋಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, 1 ಅಥವಾ 2 ಒಣಮೆಣಸಿನ್ಕಾಯಿ, ಮತ್ತು ಲಾಸ್ಟಲ್ಲಿ ಹಾಕೋದಕ್ಕೆ ಹುಣಸೆ ಹಣ್ಣಿನ ರಸ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸಾಸಿವೆ ಚಿಟಪಟ ಅಂದಾದಮೇಲೆ ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದು ಒಗ್ಗರಣೆ 1 ಸ್ವಲ್ಪ ಆದಮೇಲೆ ನಾವು ಸಾಂಬಾರ್ ಕುದಿಯುವಂಥ ಸಾಂಬಾರನ್ನು ಇದರಲ್ಲಿ ಮಡಿಕೆಯಲ್ಲಿ ಹಾಕಿದರೆ ಅಪ್ಪ ಅದರ ಟೇಸ್ಟ್ ಯಾಕೆ ಹೇಳ್ತಿರೋದು, ಸೂಪರಾಗಿರುತ್ತೆ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲನ್ನು ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ತಕ್ಷಣ ನನ್ನ ವಿಡಿಯೋನ ನೋಡ್ಬೋದು. ನಿಮ್ಮ 1 ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಮುಖ್ಯ, ಹಾಗೆಯೇ ತುಂಬ ಸಪೋರ್ಟ್ ಮಾಡ್ತಾ ಆಗಿರುತ್ತೆ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಲಾಸ್ಟಲ್ಲಿ ಹುಣಸೆಹಣ್ಣಿನ ರಸ ಹಾಕಿ 1 ಸ್ವಲ್ಪ ಕುದಿದ ಆದಮೇಲೆ ಸಾಂಬಾರನ್ನು ಆಫ್ ಮಾಡಿದರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ ಮತ್ತು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಈ ಸಾಂಬಾರ್ ರೆಸಿಪಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.